2018 ಚುನಾವಣೆಯನ್ನ ಗೆದ್ರಿ. ಗೆದ್ದಾಗಿಂದನೂ ಕೂಡ ಸರ್ಕಾರ ನಂತರ ಕಾಂಗ್ರೆಸ್ JDS ಬಂತು, ಬಿಜೆಪಿ ಸರ್ಕಾರ ಬಂದಾಗ ಒಂದಿತ್ತು. ರಾಜುಗೌಡರು ಮಿನಿಸ್ಟರ್ ಆಗ್ತಾರೆ, ರಾಜುಗೌಡರು ಮಿನಿಸ್ಟರ್ ಆಗ್ತಾರೆ, ರಾಜುಗೌಡರು ಮಿನಿಸ್ಟರ್ ಆಗ್ತಾರೆ. ಎಲ್ಲ ಪಟ್ಟಿಲಿ ತೆಗೆದ್ರು ಟಿವಿ ನೋಡ್ರು ರಾಜುಗೌಡ. ಬಟ್ ಮಿನಿಸ್ಟರ್ ಆಗ್ಲಿಲ್ವಲ್ಲ ಯಡಿಯೂರಪ್ಪ ಅವ್ರು, ನಾನು ಒಂದು ಮಾತು ಕೇಳಿಸ್ಕೋತೀನಿ, ನಿನ್ನ ಮಿನಿಸ್ಟರ್ ಮಾಡ್ಬೇಕಾದ ಆಗ್ಲಿಲ್ಲ ಅನ್ನೋ ಬೇಸರ ಯಡಿಯೂರಪ್ಪನವ್ರಿಗೂ ಕೂಡ ಇದೆ. ಇದೆ ಸರ್. ಯಾಕೆ ಯಾಕೆ ಆಗ್ಲಿಲ್ಲ ಅಂತ ಸ್ವಲ್ಪ ಅದೃಷ್ಟ ಕೊರತೆ, ಅದು ಬಿಟ್ಟರೆ ಏನಿಲ್ಲ. ಯಾಕೆ ಅದೃಷ್ಟನೇ ಇರಬೇಕಂತ. ಯಡಿಯೂರಪ್ಪ ಸರ್ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ರು 2016-17 ಒಂದು ಎಷ್ಟಿ ಸಮಾವೇಶ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ರಾಜಣ್ಣ ನೀನು ಅಂತ ಹೇಳಿದರು. ಯಾಕಂದ್ರೆ ಆ ಟೈಮ್ನಾಗೆ ಸ್ವಲ್ಪ ಬ್ರಿಗೇಡ್ ಅಂತ ಈಶ್ವರಪ್ಪ ಸಾಹೇಬ್ರದ್ದು ಯಡಿಯೂರಪ್ಪ ಸಾಹೇಬ್ರದ್ದು ಸ್ವಲ್ಪ ಸಮಸ್ಯೆ ನಡೆದತ್ತೆ ಸರ್ ಪಾರ್ಟಿಯಲ್ಲೇ, ತಮಗೂ ಗೊತ್ತಿದೆ. ಅವ ಮಾಡ್ಬೇಕಂತ ಕೊಟ್ಟಾಗ ನಾನು ಹೋಗಿ ಈಶ್ವರಪ್ಪ ಸಾಹೇಬ್ರಿಗೂ ಮಾತಾಡಿ, ಸರ್ ನಾನು ಮಾಡಕತ್ತೀನಿ, ನೀನು ನನ್ನ ದೊಡ್ಡಣ್ಣ ಇದ್ದಂಗೆ ನಾನು ನಿನ್ನ ತಮ್ಮ ನೀನು ಬರಲೇಬೇಕಂತ ಹೇಳಿದಾಗ ಈಶ್ವರಪ್ಪ ಸಾಹೇಬ್ ಒಂದು ಮಾತು ಒಂದಿಲ್ಲ, ನಾನು ಬರ್ತೀನಿ ಅಂತೇಳಿ ಆ ಫಂಕ್ಷನ್ಗೆ ಎಲ್ಲರೂ ಬಂದರು. ಆ ಫಂಕ್ಷನ್ ಇಷ್ಟು ಅದ್ಭುತ ಆಗಿತ್ತು ಅಂದ್ರೆ ಭಾಳ ಭಾಳ ಅದ್ಭುತವಾಗಿ ಒಂಥರ ಅವಾಗ ಆವತ್ತಿನ ಸನ್ನಿವೇಶಕ್ಕೆ ಬಿ ಜೆ ಪಿಗೆ ಒಂಥರ ಬೂಸ್ಟ್ ಕೊಡ್ತದೆ. ಲಿಂಗಸೂರಲ್ಲಿ ನಾವು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಸುಮಾರು 2.5 ಲಕ್ಷ ಜನ ಸೇರಿಸಿದ್ವಿ. ಸೊ ಅವಾಗ ಭಾಳ ಖುಷಿಯಾದ್ರೆ ಎಲ್ಲರೂ ಖುಷಿಯಾಗಿ ಮಾಡ ಸಾಹೇಬ್ರು ಅವತ್ತೇ ಒಂದು ಮಾತಂದಿದ್ರು, ನಾನು ಯಾವತ್ತು ಮುಖ್ಯಮಂತ್ರಿ ಆಗ್ತೀನಿ ನಿನ್ನ ಮಂತ್ರಿ ಮಾಡೇ ಮಾಡ್ತೀನಿ ಅಂತಂದು. ಅವರು ಮಾಡ್ಬೇಕಂತ ಭಾಳ ಆಸೆ ಇತ್ತು. ಕೆಲವೊಂದು ಅವರು ಹೇಳಿದ್ರು ಇಲ್ಲ ಅಂತ ವಿಜಯಣ್ಣ ಎಲ್ಲರೂ ಮಾತಾಡಿದರು. ಇಲ್ಲ ನಾನು ಸರಿ ಕೇಳಿದೆ, ಸರ್ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬರಕತ್ತಾರೆ, ಕರ್ಸ್ಲೇ ಬೇಡ ಅಂತಂದು ಕರ್ಸಪ್ಪ ಅಂತಂದು. ಆದರೆ ಬೆಳಗ್ಗೆ ಅನ್ನೋಷ್ಟಿಗೆ ಸ್ವಲ್ಪ ಅದು ಯಾಕೆ ಕಟ್ಟಾಯ್ತೋ ಇದುವರೆಗೂ ನನಗೆ ಅದೊಂದು ಯಕ್ಷ ಪ್ರಶ್ನೆ.